ಕಾವೇರಿನ ಕೊಲಿಸೋದಕ್ಕೆ ಅಡ್ವಾನ್ಸ್ ಮತ್ತು ಸುಪಾರಿ ಕೊಟ್ಟ ವಿವೇಕ್. ಅಗಸ್ತ್ಯನಿಗೆ ಗೊತ್ತಾದರೆ ವಿವೇಕಿನ ಕತೆ ಏನಾಗಬಹುದು? ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಕಾವೇರಿಯವರಿಗೆ ಕೇಳ್ತಾರೆ, ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಕನ್ನಡ ರಾಜ್ಯೋತ್ಸವಕ್ಕೆ ಅಂತ ಕೇಳಿದಾಗ ಕಾವೇರಿಯವರು ಹೇಳ್ತಾರೆ, ಸರ್ ನಾವೊಂದು ಅಣುಕನ್ನು ನಾಟಕವನ್ನು ಮಾಡಬೇಕು, ಕನ್ನಡವನ್ನು ಬೆಳೆಸಬೇಕು, ಆ ರೀತಿ ಒಂದು ನಾಟಕವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಶಿಕಾ ಟೀಚರು, ಸರ್ ನಾವು ಡ್ರಾಮಾ ಮಾಡಿಸ್ತೀವಿ, ಸಾಂಗ್ಸ್ ಹೇಳಿಸ್ತೀವಿ ಅಂತ ಬೇರೆ ಬೇರೆ ಟೀಚರ್ ಹೇಳ್ತಾ ಇರ್ತಾರೆ. ಅವರಿಬ್ಬರು ತ್ರಿಮೂರ್ತಿಗಳಲ್ಲಿ ಇಬ್ಬರು. ಅನಿಕ್ ಅವರು, ನಾನು ಹೋಗ್ಬರ್ತೀನಿ ಇವ್ರ ಜೊತೆ ಅಂತ ಹೇಳ್ತಾರೆ. ಹಾಗೇ ಆಗಲಿ ಅಂತ ರವಿ ಅವರು ಹೇಳ್ತಾರೆ. ನಾ ಯಾಕೆ ಬರಬೇಡ್ದು ಅಂತ ಕಾವೇರಿ ಅವರು ಕೇಳ್ತಾರೆ. ಬೇಡ, ನಾನು ಎಲ್ಲ ಇವ್ರ ಸ್ಟಾಫ್ ಜೊತೆ ನಾನು ಹೋಗ್ಬರ್ತೀನಿ, ನೀ ಇಲ್ಲೇದ್ದು ಕೆಲಸ ಮಾಡ್ಕೊ ಅಂತ ಅನಿಕ್ ಅವರು ಹೇಳ್ತಾರೆ. ಸೀಸ್, ಇವರು ಥಾಟೇ ಬೇರೆ ಇರದೆ ನೋಡಿದ್ರೆ ಅವ್ರಿಗಿಂತ ಡಿಫ್ರೆಂಟ್ ಆಗಿದೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ಅನಿಕ್ ಅವರು, ಹೌದಾ, ಏನೇ ಆಗಿರಲಿ ಕಾವೇರಿ ಮಾತ್ರ ಬೇಡ ಅಂತ ಹೇಳ್ತಾರೆ ಅನಿಕ. ಯಾಕೆ ಅನಿಕ್ ಅವರೇ, ನಮ್ಮದೇನೇ ಪರ್ಸ್ನಲ್ ಇದ್ದರೂ ಅದು ಮನೇಲಿ, ಇದು ಸ್ಕೂಲ್ ಅಂದರೆ ನಾವೆಲ್ಲರೂ ಒಂದಾಗಿರಬೇಕು ಅಂತ ಕಾವೇರಿ ಅವರು ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿದೆ, ನೀನು ಮಾತ್ರ ಬರೋದು ಬೇಡ, ನಾವು ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಅನಿಕ್ ಅವರು ಹೇಳ್ತಾರೆ. ಅಲ್ಲಿರುವಂತಹ ಟೀಚರ್ಗೂ ಅನಿಕ ಹೇಳ್ತಾರೆ, ನೀವೇ ಹೋಗಿ ಅದನ್ನೆಲ್ಲ ಏರ್ಪಾಡು ಮಾಡಿ ಅಂತ ಹೇಳ್ತಾರೆ. ಅಗಸ್ತ್ಯ ಅವರು ಅಲ್ಲಿ ನಿಂತ್ಕೊಂಡು ಸರಿ ಹಾಗಾದರೆ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಕಾವೇರಿನ ಅಗಸ್ತ್ಯ ಮತ್ತು ಕಾವೇರಿ ಅವ್ರನ್ನ ಬೇರೆ ಮಾಡಬೇಕು ಅಂತ ಅನಿಕ ಪ್ಲ್ಯಾನ್ ಮಾಡಿಕೊಂಡು, ಕಾವೇರಿ ಆಯಿತು ನೀವು ಹೋಗಿ ಬನ್ನಿ, ನಾವು ತುಂಬ ಕೆಲಸ ಇದೆ, ಅಗಸ್ತ್ಯ ನಾವೆಲ್ಲರೂ ಇಲ್ಲೇ ಇರ್ತೀವಿ ಅಂತ ರವಿ ಅವರು ಹೇಳ್ತಾರೆ. ಆಗ ಅಗಸ್ತ್ಯ ಅವರಿಗೆ ಬೇಜಾರಾಗುತ್ತೆ. ವಿವೇಕ ಎಂಥ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅಂದರೆ, ಕಾವೇರಿಗಳನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಡೋದಕ್ಕೆ ರೌಡಿ ಹತ್ರ ಬಂದಿದ್ದಾನೆ ವಿವೇಕ್, ಕಾವೇರಿಯನ್ನು ಕತೆ ಮುಗಿಸೋದಕ್ಕೆ. ಅವ್ರು ಬರ್ತಾರೆ, ರೌಡಿ ಹತ್ರ ಬಂದು ಕೂತ್ಕೊಳ್ತಾರೆ, ಶೇಕೆಂಡ್ ಹ್ಯಾಂಡ್ ಮಾಡಿಕೊಂಡು ಕೂತ್ಕೊಳ್ತಾರೆ. ಸರ್, ಫುಲ್ ಮರ್ಡರ್ ಅಂದರೆ ದುಡ್ಡು ಜಾಸ್ತಿನೇ ಆಗುತ್ತೆ ಅಂತ ರೌಡಿ ಹೇಳ್ತಾನೆ. ದುಡ್ಡು ಎಷ್ಟೇ ಖರ್ಚಾಗಲಿ ಅಂತ ಜೋಬಿಂದ ಹಣವನ್ನು ತೆಗೆದು ದುಡ್ಡಿನ ಪೆಂಡಿನ ಅವನ ಕೈಯಲ್ಲಿ ಕೊಡ್ತಾನೆ. ಅವನು ಮತ್ತೊಬ್ಬರಿಗೆ ಕೊಡ್ತಾರೆ, ಯಾವ ಸಾಕ್ಷಿನೂ ಉಳಿಬಾರ್ದು ಅಂತ ವಿವೇಕ್ ಹೇಳ್ತಾನೆ. ನಮ್ಮ ಕೆಲಸ ಒಂದ್ಸರಿ ಆದರೆ ಮುಗೀತು ಅಂತ ಹೇಳ್ತಾರೆ. ಫೋಟೋನ ವಿವೇಕ್ ಮೊಬೈಲಲ್ಲಿ ತೋರಿಸ್ತಾನೆ, ಕಾವೇರಿ ಫೋಟೋನ ಆ ರೌಡಿಗೆ. ಅವನು ನೋಡ್ಕೊಳ್ತಾನೆ ಕಾವೇರಿ ಫೋಟೋನ. ಸ್ಕೂಲಿಂದ ಕಾವೇರಿ ಮತ್ತು ಎಲ್ಲ ಹುಡುಗರು ಹೋಗೋದಕ್ಕೆ ಸಜ್ಜಾಗ್ತಾರೆ. ಕಾವೇರಿ ಎಲ್ಲರನ್ನೂ ಕಳಿಸಿ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಅನಿಕ ಬರ್ತಾಳೆ ಕಾವೇರಿ ಹತ್ರ ಬಂದು, ಏನು ಕಾವೇರಿ, ನೀನು ಅಂದ್ಕೊಂಡಿದ್ದು ತಪ್ಪೋಯ್ತಾ ಅಂತ ಕೇಳ್ತಾರೆ. ಸರ್, ನಮ್ಮ ಅಗಸ್ತ್ಯ ಸರ್ ಬಂದೇ ಬರ್ತಾನೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ ಅಂತ ಹೇಳಿ ಅವರು ಹೋಗ್ತಾರೆ ಕಾವೇರಿ ಅವರು. ಇಬ್ಬರು ಟೀಚರನ್ನು ಅವ್ರು ಬರ್ತಾರೆ. ಅವ್ರು ಬಂದಾಗ, ನೋಡಿ ಈ ಕೆಲಸನ ಸಲೀಸಾಗಿ ಮುಗಿಸ್ಬೇಕು, ಅಲ್ಲಿ ಅಗಸ್ತ್ಯನೂ ಬರಲ್ಲ, ಕಾವೇರಿ ಒಬ್ಬಳೇ ಇರ್ತಾಳೆ ಅಂತ ಹೇಳ್ತಾರೆ. ಹೌದಾ, ಅಗಸ್ತ್ಯ ಬರಲ್ಲ ಅಂದರೆ ನಾವು ಹೇಗೆ ಆಟ ಆಡಿಸ್ತೀವಿ ನೋಡ್ತಾ ಇರಿ ಕಾವೇರಿನ ಅಂತ ಆ ತ್ರಿಮೂರ್ತಿಗಳಲ್ಲಿ ಇಬ್ಬರು ಟೀಚರು ಬರ್ತಾರೆ. ಎಲ್ಲರೂ ಒಂದು ಗಾಡಿನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮಕ್ಕಳೆಲ್ಲರೂ ಗಾಡಿ ಒಳಗಡೆ ಸಾಂಗ್ ಹಾಕಿರ್ತಾರೆ, ಕುಣಿತಾ ಇರ್ತಾರೆ. ಆ ತ್ರಿಮೂರ್ತಿಗಳಲ್ಲಿ ಇಬ್ಬರು ಟೀಚರ್ ಏನು ಮಾಡ್ತಾರೆ, ಕಾವೇರಿ ಕಾಲು ಎಳೆಯೋದಕ್ಕಂತೇ ಎಷ್ಟು ಮೆರಿತಾ ಇದ್ಲಲ್ವಾ, ದುಡ್ಡು ದುಡ್ಡು ಬುಟ್ಟಿನೇ ಹಾಕ್ಕೊಂಡ್ಬಿಟ್ಟು ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಲು ಅಂತ ಮಾತಾಡ್ತಾ ಇರ್ತಾರೆ. ಅದು ಹೋಗುವಾಗ, ಗಾಡಿ ಹೋಗುವಾಗ ಅಲ್ಲಿ ಮಧ್ಯದಲ್ಲಿ ಒಂದೇ ಸರಿ ಸಡನ್ನಾಗಿ ಒಬ್ಬ ವೃದ್ಧ ಬರ್ತಾನೆ. ವೃದ್ಧ ಬಂದಾಗ ಎಲ್ಲರೂ ಜರ್ಕ್ ಹೊಡೆದಲ್ಲೇ ಬ್ರೇಕ್ ಹಾಕ್ಬಿಡ್ತಾರೆ, ಒಂದೇ ಸರಿ ಮುಗ್ಗುರಿಸ್ದಂಗೆ ಆಗುತ್ತೆ. ನಾನು ದುಡ್ಡನ್ನು ಕಳ್ಕೊಂಡ್ಬಿಟ್ಟೆ, ದಯವಿಟ್ಟು ನನಗೆ ಬಸ್ ಸ್ಟ್ಯಾಂಡ್ ತನಕ ಬಿಡಿ, ಬಸ್ ಸ್ಟ್ಯಾಂಡ್ ತನಕ ಬಿಡಿ ಅಂತ ಕಾಲಿಗೆ ಬೀಳ್ತೀನಿ ಅಂತ ಎಲ್ಲರಿಗೂ ಹೇಳ್ತಾನೆ. ಬೇಡ ಬೇಡ, ನೀನು ಆಟೋ ಅಥವಾ ಕ್ಯಾಬ್ ನೋಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಕಾವೇರಿ ಕಾಲಿಗೆ ಬೀಳೋಕೆ ಬಂದಾಗ, ಆಯಿತು ಸರಿ, ಮಾನವೀಯತೆಯಿಂದ ಮನುಷ್ಯತ್ವ ಅನ್ನೋದೊಂದು ಇದೆ ಅಂತ ಹೇಳಿ ಅವ್ರನ್ನ ಹತ್ತಿಸ್ಕೊಳ್ತಾರೆ. ಕಾವೇರಿ ಅವರು ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಕಾಂತು ಸರ್, ಕಾಂತು ಅವ್ರು ಹೇಳ್ತಾರೆ, ಮೇಡಮ್ ಅರ್ಧ ಆಗಿತ್ತು ಅಂತಾಕ್ಷರಿ ಕಯಿಂದ ಹಾಡಬೇಕಿತ್ತು ನಾವು ಅಂತ ಹೇಳ್ತಾನೆ. ಹೌದಾ, ಏನು ಕ ಕ ಅಂತ ಅಗಸ್ತ್ಯ ಅವರು ಕೇಳ್ತಾರೆ. ಆಮೇಲೆ ಅವರೇ ಹಾಡು ಹೇಳ್ತಾರೆ. ಬಂದ ನಂತರ, ಹಾಡು ಮುಗಿದ ನಂತರ ಎಲ್ಲರೂ ಬರ್ತಾರೆ. ಬಂದು ಅವರು ಅಗಸ್ತ್ಯ ಅವರು ಹೇಳ್ತಾರೆ, ನಿಮಗೆ ರೂಮ್ ಬುಕ್ ಆಗಿದೆ, ಮಕ್ಕಳನ್ನು ಕರ್ಕೊಂಡು ಹೋಗಿ ಬೆಳಗ್ಗೆ ಬೇಗ ಎಬ್ಬಿಸಿ ರಿಹರ್ಸಲ್ ಮಾಡಿ ಅಂತ ಆಶಿಕಾಗೆ ಟೀಚರ್ಗೆ ಹೇಳಿ ಕಳಿಸ್ತಾರೆ. ಬನ್ನಿ ನಾವು ರೂಮಿಗೆ ಹೋಗೋಣ ಅಂತ ಅಗಸ್ತ್ಯ ಅವರು ಕರೀತಾರೆ. ನನಗೆ ಯಾಕೋ ತಲೆ ನೋವ್ತಾ ಇದೆ ಸರ್ ಅಂತ ಹೇಳ್ತಾರೆ. ಒಂದು ಕಾಲ್ ಇದೆ ನನಗೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ನಾನು ಲಗೇಜ್ ಬ್ಯಾಗ್ ತರ್ತೀನಿ ಅಂತ ಕಾವೇರಿ ಅವರು ಬರ್ತಾರೆ. ಆ ರೌಡಿಗೆ ಇದು ಓಮಿನಿಯನ್ನು ಮಾಡಿಕೊಂಡು ಕೈಯಲ್ಲಿ ಚಾಕು ಹಿಡ್ಕೊಂಡು ಬರ್ತಾನೆ, ಯಾಕಂದರೆ ಕಾವೇರಿ ಬ್ಯಾಗ್ ತರೋದಕ್ಕೆ ಬಂದಾಗ. ಆಗ ಅಗಸ್ತ್ಯ ಅವರು ಸಡನ್ನಾಗಿ ಬಂದುಬಿಡ್ತಾರೆ. ಬಂದಾಗ ಅವನು ಮತ್ತೆ
ರಿಟರ್ನ್ ಫೋನ್ ಬಂದು ರೀತಿ ನಾಟಕ ಮಾಡಿ ರಿಟರ್ನ್ ಹೋಗ್ತಾನೆ, ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ.